ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಕೊಪ್ಪಳದಲ್ಲಿ ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಬಂದವರಿಗೆ ಪೆಟ್ರೋಲ್ ಹಂಚಿಕೆ ಮಾಡಲಾಗಿದೆ. ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಬಂದವರಿಗೆ ಪೆಟ್ರೋಲ್ ಹಂಚಿಕೆ ಮಾಡಲಾಗ್ತಾ ಇದೆ. ಕೊಪ್ಪಳ ಬಿಜೆಪಿ ಪರಿವರ್ತನಾ ಯಾತ್ರೆಯಲ್ಲಿ ಬಿಜೆಪಿ ಇಂಥದ್ದೊಂದು ಎಡವಟ್ಟು ಮಾಡಿಕೊಂಡಿದೆ. ಯಾತ್ರೆಗೆ ಬಂದ ಕಾರ್ಯಕರ್ತರ ಬೈಕ್ಗಳಿಗೆ ಪೆಟ್ರೋಲ್ ಅನ್ನು ಹಾಕಿಸಲಾಗ್ತಾ ಇದೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಕುಕನೂರಿನಲ್ಲಿ ಒಂದು ಪರಿವರ್ತನಾ ಯಾತ್ರೆ ನಡೀತಾ ಇದೆ. ಬೈಕ್ ತಂದಿರುವಂತಹ ಬಿಜೆಪಿ ಕಾರ್ಯಕರ್ತರಿಗೆ ತಲಾ ಒಬ್ಬೊಬ್ಬರಿಗೆ 100 ರೂಪಾಯಿಯ ಪೆಟ್ರೋಲ್ ಅನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಬೈಕ್ ಜಾಥಾಗೆ ಬಿಜೆಪಿ ಮುಖಂಡರು ಪೆಟ್ರೋಲ್ ಅನ್ನು ಹಾಕಿಸಿದ್ದಾರೆ. ಇನ್ನು ಪೆಟ್ರೋಲ್ ಹಾಕಿಸಿ ಲೆಕ್ಕವನ್ನ ಕೂಡ ಬಿಜೆಪಿ ಮುಖಂಡರು ಬರೆಸಿಕೊಳ್ತಿದ್ದಾರೆ. ಇನ್ನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುವುದಕ್ಕಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಬನ್ನಿದ್ದೀನಿ ರಾಜಪ್ಪ. ಬಿಜೆಪಿ ಪರಿವರ್ತನಾ ಯಾತ್ರೆಗೆ ಬಂದವರಿಗೆ ಪೆಟ್ರೋಲ್ ಹಂಚಿ ಬಿಜೆಪಿ ಮತ್ತೊಂದು ಎಡವಟ್ಟಿಗೆ ಕಾರಣವಾಗಿದೆ. ಮತದಾರರನ್ನ ಜೊತೆಗೆ ಬಿಜೆಪಿ ಕಾರ್ಯಕರ್ತರನ್ನ ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಏನೆಲ್ಲ ಕಸರತ್ತು ಮಾಡುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅಲ್ವಾ ಅಂತ. ಹೌದು ನವೇ, ಏನಂತಂದ್ರೆ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಏನು ಪರಿವರ್ತನೆ ಯಾತ್ರೆ ಇದೆ, ಈ ಪರಿವರ್ತನೆ ಯಾತ್ರೆಗೆ ಈ ಮುಂಚೆ ಈ ಹಿಂದಿನ ಕೂಡ ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಪರಿವರ್ತನೆ ಯಾತ್ರೆಯಲ್ಲಿ ಜನರಿಗೆ ಹಣವನ್ನು ಹಂಚಿರ್ತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆದ್ರೆ ಇವತ್ತು ಕೂಡ ಏನು ಇವತ್ತು ಏನು ಪರಿವರ್ತನೆ ಯಾತ್ರೆ ನಡೀತೆ, ಆ ಪರಿವರ್ತನೆ ಯಾತ್ರೆಗೆ ಮುನ್ನ ಈ ಒಂದು ಬೈಕ್ ರ್ಯಾಲಿ ನಡೀತೆ. ಆ ಬೈಕ್ ಏನು ತಂದಿರ್ತಕ್ಕಂಥ ಕಾರ್ಯಕರ್ತರಿಗೆ ತಲಾ 100 ರೂಪಾಯಿಯನ್ನ ಹಂಚಿಕೆ ಮಾಡ್ಕೊಂಡ್ ಮೂಲಕ ಏನು ಮುಖಂಡರಿದ್ದಾರೆ ಅವರು ಪೆಟ್ರೋಲ್ ಹಾಕ್ತಕ್ಕಂಥದ್ದು ಒಂದು ಏನು ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಪರಿವರ್ತನೆ ಯಾತ್ರೆ ಒಂದಿಲ್ಲ ಒಂದು ಎಡವಟ್ಟನ್ನ ಮಾಡ್ಕೊಳ್ತಾ ಇದೆ. ಈ ಏನು ಚುನಾವಣೆ ಹತ್ತಿರ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತ ಏನು ಕಾರ್ಯಕರ್ತರಿಗೆ ಪೆಟ್ರೋಲ್ ಈ ಒಂದು ಸಮಾವೇಶಕ್ಕೆ ಬಂದ್ರೆ ಬೈಕ್ ಅನ್ನು ತೆಗೆದುಕೊಂಡು ಬಂದವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಪೆಟ್ರೋಲ್ ಹಾಕ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಖಂಡರು ಮುಂದಾಗಿದ್ದಾರೆ. ಈ ಇವತ್ತು ಏನು ಕುಕನೂರಲ್ಲಿ ನಡೆತಿರ್ತಕ್ಕಂಥ ಈ ಒಂದು ಪರಿವರ್ತನೆ ಯಾತ್ರೆ ಸಂಪೂರ್ಣವಾಗಿ ಏನು ಕುಕನೂರಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಈ ಬಿಜೆಪಿ ಕಾರ್ಯಕರ್ತರಿಂದ ಫುಲ್ ಹೌಸ್ ಆಗಿರ್ತಕ್ಕಂಥದ್ದು. ಏನು ಅನ್ಯ ಏನು ವಾಹನದಾರ ಬರ್ತಾರೆ ಅವರಿಗೆ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಕೂಡ ಅವಕಾಶ ಇಲ್ಲದಂತಾಗಿದೆ. ಹೀಗಾಗಿ ಕೆಲವು ಏನು ಬೇರೆ ಕಡೆ ಹೋಗ್ತಕ್ಕಂತ ಒಂದು ಏನು ವಾಹನದಾರ ಅವರಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೈಕ್ ರಾಲಿಗೆ ಬಂದಿರತಕ್ಕಂಥ ಏನು ಕಾರ್ಯಕರ್ತರಿಗೆ ಅವರಿಗೆ 100 ರೂಪಾಯಿ ಪೆಟ್ರೋಲ್ ಹಾಕಿಸಿ ಅದನ್ನ ಚೀಟಿಯಲ್ಲಿ ಬರೆದುಕೊಳ್ಳುವ ಮೂಲಕ ಅವರಿಗೆ ಒಂದು ಚೀಟಿ ಲೆಕ್ಕಾಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬೈಕ್ ರಾಲಿ ನಡೀತಾ ಇದೆ. ಬೈಕ್ ರಾಲಿಗೆ ಸುಮಾರು 2-3 ಸಾವಿರ ಬೈಕ್ಗಳು ಈ ಒಂದು ರ್ಯಾಲಿಗೆ ಬಂದಿರುವಂಥದ್ದು. ಸುಮಾರು ಒಂದು ಲಕ್ಷಾಂತರ ಹಣ ಕೂಡ ಈ ಒಂದು ಬೈಕ್ ರಾಲಿಗೆ ಅಂದ್ರೆ ಕಾರ್ಯಕರ್ತರಿಗೆ ಹಂಚುವಂತ ಒಂದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು. ನವೇ, ಇನ್ನು ಈ ಒಂದು ಬಿಜೆಪಿ ಮುಖಂಡರ ನಡೆಗೆ ಪ್ರತಿಪಕ್ಷದವರು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ, ಏನ್ ಹೇಳ್ತಿದ್ದಾರೆ ಅಂತ? ನವೇ, ಈ ಸಂಬಂಧವಾಗಿ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ಪ್ರತಿಪಕ್ಷದ ನಾಯಕರಾಗ್ಲಿ ಯಾರು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ. ಆದ್ರೆ ಅಲ್ಲಿ ಏನು ಬೇರೆ ಏನು ವಾಹನದಾರರಿದ್ದಾರೆ ಅವ್ರು ಬೇರೆ ಕಡೆ ಹೋಗೋ ಬೈಕ್ ಆಗಿರ್ಬೋದು, ಆಮೇಲೆ ಟ್ರ್ಯಾಕ್ಟರ್ ತಂದಿರ್ತಂತಾಗಿರ್ಬೋದು, ಇಂಥವ್ರು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಲಿಕ್ಕೆ ಬಂದಿರ್ತಾರೆ ಬೇರೆ ಊರಿಗೆ ಹೋಗುವಂತರು ಕೂಡ ಆಕ್ರೋಶನ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ನಾವು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಈ ಸಂದರ್ಭದಲ್ಲಿ ಬೈಕ್ಗಳಿಗೆ ಆ ಒಂದು ಮುಗಿಬಿದ್ರೆ ಪೆಟ್ರೋಲ್ ಬಂಕ್ ನಲ್ಲಿ ಮುಗಿಬಿದ್ರೆ ನಾವು ಬೇರೆ ಕಡೆ ಹೋಗ್ತಕ್ಕಂಥದ್ದು ಸಮಸ್ಯೆ ಆಗ್ತದೆ ಅನ್ನೋ ಅಂತ ಕೂಡ ಮಾತುಗಳು ಅಲ್ಲಿ ಕೇಳಿ ಬಂದಿರುವಂತದ್ದು. ನವೇ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.